ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 9 ಮಂತ್ ಫೋಟೋಶೂಟ್ ಮತ್ತು 8 ಮಂತ್ ಫೋಟೋಶೂಟ್ ಎರಡೂ ಮಾಡಿರಲಿಲ್ಲ ಅವಳಿಗೆ ಕಾರಣಾಂತರಗಳಿಂದ. ಈಗ 8 ಮಂತ್ ಫೋಟೋಶೂಟ್ನ ಕಂಪ್ಲೀಟ್ ಮಾಡಿಬಿಡೋಣ, ಒಟ್ಟಿಗೆ ಕಂಪ್ಲೀಟ್ ಮಾಡೋಣ ಅಂತಿದ್ದೆ. ಬಟ್ ಆದರೆ 9 ಮಂತ್ ಫೋಟೋಶೂಟ್ಗೆ ಇನ್ನು ಬೇರೆ ಐಡಿಯಾ ಇದೆ ನನ್ನ ಹತ್ರ. ಆ ಫ್ರಾಕ್ನ ಆರ್ಡರ್ ಮಾಡಿದ್ದೆ, ಅವಳ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ, ಅದಿನ್ನೂ ನನಗೆ ತಲುಪಿಲ್ಲ. ಒಂದು ಸತಿಗೆ ಅದು ಸಿಕ್ಕಿದಾದಮೇಲೆ ನಾನು ಆ ವ್ಲಾಗ್ನೂ ಆ ವ್ಲಾಗ್ನೂ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡಿದೆ ಏನು ಮಾಡಿದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟದು ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಓಪ್ಸೋ ನಿಮಗೆ ಇದು ಇಷ್ಟ ಆಗುತ್ತೆ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಈ ಫೋಟೋಸು ಅಷ್ಟೇ. ಲಾಸ್ಟಲ್ಲಿ ನಾನು ಕಂಪ್ಲೀಟ್ ಫೈನಲ್ ಔಟ್ಫಿಟ್ ನಾನು ಒಂದು ಎಡಿಟ್ ಮಾಡಿ ಒಂದು ಫೋಟೋನ ಹಾಕಿದ್ದೀನಿ, ನೀವು ನೋಡಿ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿತ್ತು ಅವಳ ಫ್ರಾಕ್ಗೆ, ಮತ್ತು ಆ ಡೆಕೊರೇಟಿವ್ಗೆ ಪಾಪ್ಕಾರ್ನ್ ಎಲ್ಲ ಹಾಕಿ ಡೆಕೊರೇಟ್ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಒಂದೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಎಲ್ಲ ಚೆನ್ನಾಗಿ ಬಂದಿತ್ತು, ಆದರೆ ಅವಳು ಮಲ್ಕೊತಾನೆ ಇರಲಿಲ್ಲ. ಇನ್ನೇನು ಮಾಡೋದು, ಹಂಗೆ ಮಲಗಿಸಿ ಮಾಡಿದೆ. ನಾನಿಲ್ಲಿ 4 ಪ್ಯಾಕೆಟ್ಸ್ ಆಗೋಷ್ಟು ಪಾಪ್ಕಾರ್ನ ತೊಗೊಂಡೆ. ಮನೆಯಲ್ಲೇ ಮಾಡ್ಬೋದಲ್ವಾ, ಆ ಥರ ಪಾಪ್ಕಾರ್ನ ತೊಗೊಂಡೆ. ತೊಗೊಂಡು ಕುಕ್ಕರಲ್ಲಿ ಹಾಕ್ಬಿಟ್ಟು, ಗೊತ್ತಲ್ವಾ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ, ತೊಗೊಂಡು 4 ಪ್ಯಾಕೆಟ್ ಆ್ಯಕ್ಚುಲಿ ಸಾಲಿಲ್ಲ ಅಂತ ಅನ್ನಿಸ್ತು. ಬಟ್ ಆದರೆ ಫೈನಲ್ ಔಟ್ಫಿಟ್ ಚೆನ್ನಾಗಿತ್ತಲ್ಲ, ಓಕೆ ಸಾಲ್ತು ಅಂತ ಆಮೇಲೆ ಅಂದ್ಕೊಂಡೆ. ನಾನು ಮಿನಿಮಮ್ ಅಂದ್ರೂ ಮೀಡಿಯಂ ಸೈಜ್ 8 ಮಾಡಬೇಕಂತಂದ್ರೂ 4 ಸ್ಯಾಶೆಟ್ಸ್ ಬೇಕೇ ಬೇಕಾಗುತ್ತೆ. ನೀವು 4 ಪ್ಯಾಕೆಟ್ ತೊಗೊಂಡ್ರೆ ಆರಾಮಾಗಿ ಪ್ರಾಪರಾಗಿ ಆಗುತ್ತೆ. ನಾನು ಅಲ್ಲಲ್ಲಲ್ಲೇ ಅದರಲ್ಲೇ ತೆಗೆದ್ಬಿಟ್ಟು ಆಚೆ ಕಡೆ ಎಲ್ಲ ಒಂದು ಹರಡಿಬಿಟ್ಟೆ ಸಾಲಿಲ್ಲ ಹರಡೋಕ್ಕೆ ಅಂತ ಹೇಳ್ಬಿಟ್ಟು. ನಂಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ. ಏನಕ್ಕೆ ಅಂತಂದರೆ ಮೊನ್ನೆ ಗೋಬಿ ಮಂಜೂರಿ ಎಲ್ಲ ಮಾಡಿ ಮತ್ತು ಮೊಟ್ಟೆಗಳೆಲ್ಲ ಜಾಸ್ತಿ ತಿಂದುಬಿಟ್ಟೆ, ಅದಕ್ಕೋಸ್ಕರ ಆ ಕೋಲ್ಡ್ ಜಾಸ್ತಿನೇ ಆಗಿಬಿಟ್ಟಿದೆ. ಏನು ಮಾಡೋದು ಅಂತ ಏನು ಮಾಡೋಕ್ಕಾಗಲ್ಲ, ಅದು ಹೋಗೋ ತನಕ ಕಾಯಬೇಕು. ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀನಿ, ನೋಡೋಣ. ಶುಕಿಗೆ ಆದಮೇಲೆ ನೆಕ್ಸ್ಟು ನನಗೆ ಬರೋದು. ಯಾವಾಗ್ಲೂ ಅಷ್ಟೇ ನೋಡಿ, ಎಷ್ಟು ಪಾಡು ಪಟ್ಟಿದ್ದಾಯಿತು ಅಂತಂದರೆ ಹಿಂಗಿರ್ತಾಳೆ, ಸೈಲೆಂಟಾಗಿ ನೋಡ್ತಾ ಇರ್ತಾಳೆ, ಆಮೇಲೆ 1-2 ಸೆಕೆಂಡ್ ಅಷ್ಟೇ ಆಮೇಲೆ ಎದ್ದು ಕುತ್ಕೊಂಡ್ಬಿಡ್ತಾಳೆ. ಹಾಂ, ಮಲಗಿಸು, ತಿರುಗಿ ಎದ್ದು ಕುತ್ಕೋ, ಮಲಗಿಸು, ಎದ್ದು ಕುತ್ಕೋ, ಮಲಗಿಸು, ಎದ್ದು ಕುತ್ಕೋ, ಇದೇ ಮಾಡಿಬಿಟ್ಲು. ನನಗಂತೂ ಅಯ್ಯೋ, ಒಂದಾದರೂ ಫೋಟೋ ಚೆನ್ನಾಗಿ ಬರುತ್ತೋ ಇಲ್ವೋ ಅನಿಸ್ಬಿಟ್ಟಿತ್ತು. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. 8 ಮಂತ್ಸ್ ಬೇಬಿಗೆ ನೀವು ಯಾರೆಲ್ಲ ಶೂಟ್ ಮಾಡ್ತಾ ಇದ್ದೀರಾ, ನೀವು ನನಗೂ ತಿಳಿಸಿ, ನೀವು ಇದೇ ಬಾಳ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ನನಗಂತೂ ಸಾಕಾಯಿತು. ಹಿಡಿದು ಕೂಡ್ಸೋಕ್ಕೆ ಅದು ಬೇರೆ, ಅಲ್ಲಿ ಮೆಟ್ಟು ಬೇರೆ ಹಾಕಿದ್ರಲ್ಲ ಏಣಿ, ಅದಕ್ಕೆ ಬೇರೆ ತಗಲ್ಬಿಡ್ತಾ ಇದ್ದಾರೆ. ರಶ್ಮಿ ಮೇಲೆ ನಿಂತ್ಕೊಂಡಿರ್ತಾಳೆ, ಅವ್ಳು ಕ್ಲಿಸ್ತಾಳೆ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು. ಶುಕಿ ನೋಡಿದ್ರೆ ಹಿಂಗೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರು. ಈ ಮಕ್ಕಳನ್ನೆಲ್ಲ ನೋಡಿಕೊಂಡು ಅವಳ ಹತ್ರ ಹೋಗ್ತೀನಿ, ಇವಳ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡಿದ್ಲು. ಇನ್ನೇನು ಮಾಡೋದು, ಫೈನಲಿ ಹಂಗೋ ಹಿಂಗೋ ಮಾಡಿ ಫೋಟೋಸ್ ಎಲ್ಲ ತೆಗೆದು ಮುಗಿಸ್ಬಿಟ್ಟು ವೀಡಿಯೋ ಮಾಡೋಣ ಅಂತಂದರೆ ವೀಡಿಯೋ ಮಾಡೋಕ್ಕೆ ಮಲ್ಕೋತಾನೂ ಇಲ್ಲ, ಅವಳಲ್ಲಿ ಕೂತ್ಕೋತಾನೂ ಇಲ್ಲ. ಫೈನಲಿ 8 ಏನು ಪಜೀತಿ ಮಾಡಿಟ್ಟಿದ್ದಾಳೆ ನೋಡಿ ನೀವೇ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಮಗುನ ಹೊಡೆಯೋಕ್ಕಾಗುತ್ತಾ, ಹೊಡೆಯೋಕ್ಕಾಗಲ್ಲ ಸರಿ ಅಂತೇಳ್ಬಿಟ್ಟು ನಾವು 1-2 ತಿಂಗಳ ತುಂಬ ದಿವಸ ಆಯಿತು. ಆಲ್ಮೋಸ್ಟ್ 1.5 ವರ್ಷವೇ ಆಗ್ಬಿಡ್ತು ನಾನು ಪಾಪ್ಕಾರ್ನೇ ತಿಂದೇ ಇಲ್ಲ. ಪಾಪ್ಕಾರ್ನು ತಿಂದಿಲ್ಲ, ಜೋಳ ತಿಂದಿಲ್ಲ, ಆಮೇಲೆ ಪುಳಿಯೋಗರೆ ತಿಂದಿಲ್ಲ. ಈ ಥರ ಎಳ್ಳು ಮತ್ತು ಈ ಎಳು ಬರೋಂಥ ವಿಷಯಕ್ಕೆ ಸಂಬಂಧಪಟ್ಟಿದ್ದದ್ದು ಯಾವುದು ತಿಂದೇ ಇಲ್ಲ ನಾನು ಇನ್ನು. ಅದು ತುಂಬಾ ಸೀರಿಯಸ್ ಆಗಿಬಿಡತ್ತೆ, ಅದಕ್ಕೋಸ್ಕರನೇ ಹೇಳೋದು. ಪಾಪ್ಕಾರ್ನ್ ಅಥವಾ ಜೋಳ ಎಲ್ಲ ತಿಂದಾಗ ಒಂಥರ ವೀಸಿಂಗ್ ಪ್ರಾಬ್ಲಮ್ ಬರುತ್ತಲ್ಲ, ಆ ಥರ ಉಸಿರೆಲ್ಲ ಮೇಲೆ ಎಳ್ಕೊಂಡಾಗ ಒಳಗಡೆ ಹೊಟ್ಟೆ ಎಲ್ಲ ಪೂರ್ತಿ ಒಳಗಡೆ ಹೋಗ್ಬಿಟ್ಟು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ದಯವಿಟ್ಟು ಯಾರು ಪಾಪ್ಕಾರ್ನ್ ಮತ್ತು ಜೋಳ ಆಗಿರಲಿ, ಆಮೇಲೆ ಹಳಸಿನ ಹಣ್ಣು ಮತ್ತು ಪುಳಿಯೋಗರೆ, ಎಳ್ಳಿಗೆ ಸಂಬಂಧಪಟ್ಟಿದ್ದದ್ದು ಎಳ್ಳು, ಆಮೇಲೆ ಇದು ಚೇಪೆಕಾಯಿ ಇಂಪಾರ್ಟೆಂಟ್ ಆಗಿ ಚೇಪೆಕಾಯಿ ತಿನ್ನಬಾರ್ದು, ಅದರಲ್ಲಿ ಒಂದು ಬೀಜಕ್ಕೂ ಎಳು ಇರುತ್ತೆ ಅಂತ ಹೇಳ್ತಾರೆ. ಚೇಪೆಕಾಯಿ ತಿನ್ನೋದ್ರಿಂದನೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿದ್ದಾರೆ. ದಯವಿಟ್ಟು ತಿನ್ನೋಕೆ ಹೋಗಬೇಡಿ ಇಷ್ಟನ್ನು. ಇನ್ನೂ ಏನೇನೋ ಹೇಳ್ತಾರೆ, ಬಟ್ ಆದರೆ ಈಗ ಸದ್ಯಕ್ಕೆ ನಂಗೆ ಇಷ್ಟು ನೆನಪು ಬರ್ತಿದೆ. ಚೇಪೆಕಾಯಿ, ಎಳ್ಳು ಮತ್ತು ಜೋಳ, ಆಮೇಲೆ ಹಳಸಿನ ಹಣ್ಣು, ಈ ಥರದ್ದೆಲ್ಲ ದಯವಿಟ್ಟು ತಿನ್ನೋಕೆ ಹೋಗ್ಬೇಡಿ. ಪ್ರೆಗ್ನೆನ್ಸಿ ಇದ್ದಾಗಲೂ ಅಷ್ಟೇ, ಪ್ರೆಗ್ನೆನ್ಸಿ ಆದಮೇಲೂ ಅಷ್ಟೇ, ಬೇಬಿಗೆ 1 ಇಯರ್ ಆಗೋ ತನಕನೂ ದಯವಿಟ್ಟು, ಆಲ್ಮೋಸ್ಟ್ 1 ಇಯರ್ 1.5 ಇಯರ್ ತನಕನೂ ಇದನ್ನೆಲ್ಲ ತಿನ್ನೋಕ್ಕೆ ಹೋಗ್ಬೇಡಿ, ಆದಷ್ಟು ಕಂಟ್ರೋಲ್ ಮಾಡಿ ಅಂತ ನನ್ನ ರಿಕ್ವೆಸ್ಟ್ ಇದು. ಅವಳಿಗೆ ಕೋಲ್ಡು ನಾರ್ಮಲ್ ಆಗಿದೆ, ಜ್ವರ ಎಲ್ಲನೂ ಕಡಿಮೆ ಆಗಿದೆ, ಈಗ ನೋ ಪ್ರಾಬ್ಲಮ್, ಆರಾಮಾಗಿ ಫೀಲ್ ಮಾಡ್ತಾ ಇದ್ದಾಳೆ. ನಾನು ಎಲ್ಲ ಎತ್ತಿದ್ನಲ್ಲ ಇಟ್ಕೆ, ಅದೆಲ್ಲನೂ ಅದು ಸ್ಟಿಫ್ ಆಗಿರಲಿ ಅಂದ್ಬಿಟ್ಟು ಇಟ್ಕೆಯಲ್ಲಿ ಕೂರಿಸಿದ್ದೆ. ನಾನು ಚೆನ್ನಾಗಿನೇ ವರ್ಕೌಟ್ ಆಯಿತು, ಸ್ಟಿಫ್ ಆಗಿ ಕಲ್ಲು ಇಟ್ಟಿದ್ರಿಂದ ಆರಾಮಾಗಿ ಕುತ್ಕೊಂಡಿತ್ತು ಅದು.
ಫೋಟೋಗೆಲ್ಲ ಸ್ಟಿಫ್ ಫಿನಿಶ್ ಕೊಡ್ತಿತ್ತು. ನೀವು ಏನಾದರೂ ಮಾಡ್ತಾ ಇದ್ರೆ ಆ ಕಡೆ ಈ ಕಡೆ ಇಟ್ಟಿಗೆ ಅಥವಾ ಕಲ್ಲು ಏನಾದರೂ ಒಂದು ಹೆವಿ ವೆಯ್ಟ್ ಇರುವಂಥದ್ದನ್ನ ಇಡೋಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಸ್ಟಿಫಾಗಿ ಕಾಣುತ್ತೆ. ಆ ಫೋಟೋಗ್ರಾಫರ್ಸ್ ಇಲ್ಲ ಅಂತಂದರೆ ಅದೇನೋ ಬ್ಯಾಕ್ ಡ್ರಾಪ್ ಕ್ಲಿಪ್ಸು ಅದೆಲ್ಲ ಬಳಸ್ತಾರೆ. ನಾನು ಕ್ಲಿಪ್ ತೊಗೊಳ್ಳೋಣ ಅಂದ್ಕೊಂಡೆ, ಕ್ಲಿಪ್ ತೊಗೊಂಡ್ರೂ ನೆಲಕ್ಕೆ ಹಾಕೋಕ್ಕಾಗುತ್ತಾ ಕ್ಲಿಪ್ಪು ಅಲ್ವಲ್ಲ, ಆಗಲ್ಲಲ್ಲ. ಅದಕ್ಕೋಸ್ಕರನ ನಾನು ಇಟ್ಕೆನ ಬಳಸ್ಕೊಂಡು ಮಾಡಿಕೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಹೆವಿ 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 ಕೋಲ್ಡ್ ಆಗ್ಬಿಟ್ಟಿದೆ. ಏನು ಮಾಡೋದು, ನಾನು ಸ್ಟೀಮ್ ಎಲ್ಲ ತೊಗೊಂಡಿದ್ದೀನಿ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀನಿ, ಆದ್ರೂ ನಾಟ್ ಓಕೆ. ಇನ್ನು ಒಂದು 2 ಡೇಸ್ ಹಾಗೆ ಇರುತ್ತೆ, ಆಮೇಲೆ ನಾರ್ಮಲ್ ಫೀಲಿಂಗ್ ಬಂದ್ಬಿಡತ್ತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಯಾವುದೋ ಹೊಸ ಸೀರಿಯಲ್ ಬರ್ತಿದೆ, ಏನು ಸೀರಿಯಲ್ಲೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಇಲ್ಲಿರೋ ತನಕ ನೋಡ್ತೀನಿ ಅಷ್ಟೇ. ಆಮೇಲೆ ನಮ್ಮ ಮನೆಗೆ ಹೋದ್ಮೇಲೆ ಎಲ್ಲ ಕಂಟ್ರೋಲ್ ಆನ್ ಟೈಮ್ ಬಂದುಬಿಡತ್ತೆ. ಕೆಲಸ ಎಲ್ಲನೂ ಟೈಮ್ ಅಂದಮೇಲೆ ಟೈಮ್, ಆ ಥರ ಸಿಚುವೇಶನ್ ಬಂದುಬಿಡತ್ತೆ. ಏಳು ನೋಡಿ ಆಟ ಆಡಿಕೊಂಡು